ಕರ್ನಾಟಕ ರಾಜ್ಯದ ಏಕೈಕ ಮಾದರಿಯ ಮತಗಟ್ಟೆ ಕೇಂದ್ರ ಬಾಗಲಕೋಟೆ ಜಿಲ್ಲೆಯ ಬಿಳಿಗು ತಾಲೂಕಿನ ಕೂರ್ತಿ ಮತಗಟ್ಟೆ ಸಂಖ್ಯೆ 21ರಲ್ಲಿ ನಾವು ಇದ್ದೇವೆ. ಈ ಮಾಲಿಕೆಯಲ್ಲಿ ಏನೆಲ್ಲ ಮೂಲಭೂತ ವ್ಯವಸ್ಥೆ ಕಲ್ಪಿಸಲಾಗಿದೆ ಮತ್ತು ಒಂದು ಮಾದರಿಯ ಮತಗಟ್ಟೆ ಮತದಾನ ಮಾಡಲು ಬಂದ ಜನರು ಏನ್ ಹೇಳ್ತಾರೆ ನೋಡ್ಕೊಂಡ್ಬನ್ನಿ. ಈ ಮತಗಟ್ಟೆ ನೋಡ್ತಾ ಇದ್ರೆ ಯಾವುದೇ ಒಂದು ಐಷಾರಾಮಿ ಅಥವಾ 5-star ಹೋಟೆಲ್ನಲ್ಲಿ ಇದೆ ಎಂಬ ಭಾವನೆ ಆಗ್ತಿರಬಹುದು. ಖಂಡಿತ ಅಲ್ಲ. ಬಿಳಿಗೆ ತಾಲೂಕಿನ ಕೋರ್ತಿ ಮತಗಟ್ಟೆಯ 21ರಲ್ಲಿ ನಾವು ಇದ್ದೇವೆ. ಇಲ್ಲಿ ಒಳಗಡೆ ವ್ಯವಸ್ಥೆಯಾದ ರೀತಿ ಇದೆ. ಮತದಾರರನ್ನ ಸೆಳೆಯುವ ವ್ಯವಸ್ಥೆ ನಡೀತಾ ಇದೆ. ಎಲ್ಲ ರೀತಿಯ ಆಸನದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮತ್ತು ಅಂಗವಿಕಲರ ವ್ಯವಸ್ಥೆ ಇದೆ. ಅಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಎನ್ನುವ ಕಾರಣಕ್ಕಾಗಿ 100 meter ನಿಷೇಧಾಜ್ಞೆ ಇದೆ. ಈ ಒಂದು ವ್ಯವಸ್ಥೆ ಮಾಡಲಾಗಿದೆ. ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮಾದರಿ ಮತಗಟ್ಟೆ ಎಂದು ಹೆಸರು ಮಾಡಿರುವ ಕೋರ್ತಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಬೇಳಗಿ ತಾಲೂಕಿನ ಕೋರ್ತಿ ಗ್ರಾಮವು ಅತಿ ಹೆಚ್ಚು ಮತದಾನ ಮಾಡಿರುವ ಮತಗಟ್ಟೆಯ ಸಮೀಕ್ಷೆ ಮಾಡಿ ಎಲ್ಲಾ ರೀತಿಯಿಂದಲೂ ಮೂಲಭೂತ ಸೌಕರ್ಯ ಹೊಂದಿರುವ ಮತಗಟ್ಟೆ ಎಂದು ತಿಳಿಸಿದರು ಎನ್ನಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಮಾತನಾಡಲು ಬಂದಿರುವ ಮತದಾರರಿಗೆ, ಅಂಗವಿಕಲ ವೃದ್ಧರಿಗೆ, ಮತದಾನ ಮಾಡಲು ಬಂದಿರುವ ಮತದಾರರ ಚಿಕ್ಕ ಮಕ್ಕಳಿಗೆ ಆಟದ ಸಾಮಾನುಗಳು, ರಿಕ್ಷಾ ವ್ಯವಸ್ಥೆ ಮಾಡಲಾಗಿದೆ. ಮಾದರಿ ಮತಗಟ್ಟೆ ಎಂದು ಅನಿಸಿಕೊಳ್ಳಲು ಕೆಲವೊಂದು ಅರ್ಹತೆಗಳು ಇವೆ. ಉತ್ತಮ ಮತದಾನ ಮತದಾರ ವ್ಯವಸ್ಥೆ ಹೆಚ್ಚಳವಾಗುತ್ತಿದೆ. ಕಳೆದ ವರ್ಷ 100-85% ಮತದಾನವಾಗಿದೆ. ವರ್ಷದಿಂದ ವರ್ಷಕ್ಕೆ ಮತದಾರರು ಹೆಚ್ಚಿತರಾಗುತ್ತಿದ್ದಾರೆ. ಇದು ಸೂಕ್ತ ಮತಗಟ್ಟೆ, ಸೂಕ್ತಯುತ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಮೈದಾನ, ಆದಿ ರೋಡ್ ವ್ಯವಸ್ಥೆ ಮಾಡಲಾಗಿದೆ. ಪ್ರಜಾಪ್ರಭುತ್ವದ ಉತ್ಸವದಲ್ಲಿ ಮತ ಚಲಾಯಿಸಿದ ಬಳಿಕ ನನಗೆ ಶುದ್ಧವಾಗಿದೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನಲ್ಲಿ ಮತ ಚಲಾಯಿಸಿದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡುತ್ತಾ, ಇಂದು 3ನೇ ಹಂತದ ಮತದಾನ ನಡೆಯುತ್ತಿದೆ. ನನ್ನ ಮನೆಯ ಗುಜರಾತ್ನಲ್ಲಿ ನನ್ನ ಕರ್ತವ್ಯವನ್ನು ಪೂರೈಸಲು ನನಗೆ ಅವಕಾಶ ಸಿಕ್ಕಿದೆ ಎಂದು ನಾನು ಅದೃಷ್ಟಶಾಲಿ. ಗೌರವ ಪೂರ್ಣ ಪಲ್ ಮೇರೆ ಹೋಮ್ ಸ್ಟೇಟ್ ಗುಜರಾತ್ ಬೋರ್ಡ್ ದೇಕರ್ ಕೆ ಇಸ್ ಮಹಾನ್ ಲೋಕತಂತ್ರ ಕೆ ಪರ್ವ ಮೇ ಸಕ್ರಿಯ ಭಾಗಿದಾರಿ ಕರ್ನೆ ಕಾ ಅವಸರ ಮಿಲಾ. ಜೈಸೆ ಕುಂಭ ಕೆ ಮೇಲೆ ಮೇ ಸ್ನಾನ ಕರ್ಕೆ ಏಕ್ ಪವಿತ್ರತಾ ಕಾ ಆನಂದ ಆತಾ ಹೈ, ವೈಸಾ ಹೀ ಲೋಕತಂತ್ರ ಕೆ ಇಸ್ ಮಹಾಪರ್ವ ಮೇ ಮತದಾನ ಕರ್ಕೆ ಉಸ್ ಪವಿತ್ರತಾ ಕಿ ಮೇ ಅನುಭೂತಿ